नमस्ते प्रिय विद्यार्थी कळेद तरगतियल्लि नावु काडिनल्लि बेळेदंत मरगळ बग्गे तिळिदुकोळ्ता इद्वि अदरल्लि याव मरगळन्नु काडिनल्लि बेळेतारो अथवा अदरिंद याव उपयोगवन्नु नावु पडेदुकोळ्ळुत्तेवे ई उदाहरणे काडिनल्लि बेळेदंत मरगळन्नु नोडोकदल्लि तेगद मर श्रीगंधद मर ओंगे मर बिदिरिन मर जोतेगे बेविन मर हागू नेरळे मर मत्तु आलद मर इन्नु हत्तु हलवारु रीतियागिरतक्कंतह काडिनल्लि गिड मरगळन्नु बेळेता इर्तारु जोतेगे अल्लि सुवासने बीरतक्कंतह ಹೂಬಳಿಗಳು ಸಹಿತ ಒಳಗೊಂಡಿರ್ತೈತಿ ಜೊತೆಗೆ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂತ ಗಿಡ ಮರಗಳನ್ನು ಸಹಿತ ನಾವಲ್ಲಿ ಕಾಡಿನಲ್ಲಿ ನೋಡಬಹುದು ಇನ್ನು ಅದೇ ರೀತಿಯಾಗಿ ಅಪ್ಪಿಕೋ ಚಳುವಳಿ ಮತ್ತು ಚುಪ್ಕೋ ಚಳುವಳಿಗಳನ್ನು ಸಹಿತ ಏನು ಮಾಡಿದ್ರು ಪ್ರಾರಂಭವನ್ನು ಮಾಡಿದರು ಯಾಕಂದ್ರೆ ಕಾಡನ್ನು ನಾಶ ಮಾಡಬಾರದು ಕಾಡನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಅಪ್ಪಿಕೋ ಚಳುವಳಿ ಮತ್ತು ಚುಪ್ಕೋ ಚಳುವಳಿಯನ್ನು ಸಹಿತಲ್ಲಿ ಆರಂಭವನ್ನು ಮಾಡಿದರು ಅಪ್ಪಿಕೋ ಚಳುವಳಿ ಮತ್ತು ಚಿಪ್ಕೋ ಚಳುವಳಿಯನ್ನು ಸಹಿತ ಏನು ಮಾಡಿದ್ರು ಪ್ರಾರಂಭವನ್ನು ಮಾಡಿದ್ರು ಯಾಕಂದ್ರೆ ಕಾಡಿನ ನಾಶವನ್ನು ತಡೆಗಟ್ಟುವ ಸಲುವಾಗಿ ಈ ಚಳುವಳಿಗಳನ್ನು ಏನು ಮಾಡಿದ್ರು ಕೈಗೊಂಡ್ರು ಯಾಕಂದ್ರೆ ಅಲ್ಲಿ ಮನುಷ್ಯನ ಬೇಡಿಕೆಗಳು ಹೆಚ್ಚಾದಂತೆ ಅಲ್ಲಿ ಏನಾಗತ್ತಿ ಕಡಿಮೆ ಪ್ರಮಾಣದಲ್ಲಿ ನಮಗೆ ಉತ್ಪನ್ನಗಳು ದೊರೀತಾ ಇದ್ರೆ ಅಲ್ಲಿ ನಮಗೆ ಕಾಡಿನಲ್ಲಿ ಸಹಿತ ಅಲ್ಲಿ ಗಿಡ ಮರಗಳಿಂದಲೂ ಸಹಿತ ನಾವೇನು ಮಾಡ್ತೀವಿ ಕೆಲವು ಉತ್ಪನ್ನಗಳನ್ನು ಪಡೆದುಕೊಳ್ತೀವಿ ನಮ್ಮ ದಿನನಿತ್ಯದ ಬಳಕೆಗೂ ಸಹಿತ ನಾವು ಅವುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಉದಾಹರಣೆಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದಕ್ಕಾಗಲಿ ಅಥವಾ ಕಾರ್ಖಾನೆಗಳನ್ನು ಕಟ್ಟೋದಕ್ಕಾಗಲಿ ಕ್ಲೌಡ್ಗಳ ಕಾರ್ಖಾನೆಗಳಲ್ಲಿ ಇಂಥವುಗಳನ್ನು ಏನು ಮಾಡ್ತಾರಲ್ಲಿ ಇವುಗಳನ್ನು ಇಂತಹ ಕಾರ್ಖಾನೆಗಳಲ್ಲಿ ಗಿಡ ಮರಗಳನ್ನು ಕಡಿದ ನಾಶವನ್ನು ಮಾಡ್ತಾ ಇರ್ತಾರೆ ಅದನ್ನು ತಡೆಗಟ್ಟುವ ಸಲುವಾಗಿ ಈ ಚಳುವಳಿಗಳನ್ನು ಹಮ್ಮಿಕೊಂಡ್ರು ಯಾಕಂದ್ರೆ ಕಾಡನ್ನು ನಾಶ ಮಾಡೋದ್ರಿಂದ ನಮಗೇನಾಗತ್ತಿ ಅನೇಕ ತೊಂದರೆ ಆಗತ್ತಿ ಸರಿಯಾದ ಸಮಯದಲ್ಲಿ ಮಳೆ ಬರೋದಿಲ್ಲ ಅಲ್ಲಿ ಬೆಳೆಗಳು ಸಹಿತ ಸರಿಯಾದ ಸಮಯದಲ್ಲಿ ನಮಗೆ ಸಿಗಂಗಿಲ್ಲ ಈ ರೀತಿ ಏನು ಆದ ಕಾರಣ ಏನು ಮಾಡಿದ್ರು ಈ ಚಳುವಳಿಗಳನ್ನು ಹಮ್ಮಿಕೊಂಡ್ರು ಇನ್ನು ವೃಕ್ಷಗಳಿಂದಲೇ ಸೌಂದರ್ಯ ಅಂದರೆ ವೃಕ್ಷ ಮರ ಕೂಡ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತೀವಿ ವೃಕ್ಷ ಅಂತ ಕೂಡ ನಾವು ಕರಿತೀವಿ ವೃಕ್ಷಕ್ಕ ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತೀವಿ ನಾವು ಮರ ಅಂತ ಕೂಡ ಕರಿತೀವಿ ಮರ ಅಂದ್ರೂ ಒಂದೇ ಮಟ್ಟ ವೃಕ್ಷ ಅಂದ್ರೂ ಸಹಿತ ಒಂದೇ ಇಲ್ಲಿ ಗಿಡ ಮರಗಳಿದ್ರೆ ಏನಾಗತ್ತಿ ನೋಡೋದಕ್ಕೂ ಕೂಡ ಸೌಂದರ್ಯ ಪರಿಸರ ಸೌಂದರ್ಯಯುತವಾಗಿ ಕಾಣಿಸ್ತತಿ ಜೊತೆಗೆ ಹಸಿರು ಮಣ್ಣಿನ ಔದಾರ್ಯ ಅಂದ್ರೆ ಗಿಡ ಮರಗಳು ಏನಿರ್ತವು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವು ಉಸಿರ ನೀರು ಆಹಾರ ಅಂದ್ರೆ ನಮಗೆ ಉಸಿರಾಟತಕ್ಕ ಶುದ್ಧವಾಗಿರ್ತಕ್ಕಂತಹ ಗಾಳಿಯನ್ನು ಕೊಡ್ತವು ಜೊತೆಗೆ ನಮ್ಮ ಹಸಿವನ್ನ ನೀಗಿಸಿಕೊಳ್ಳೋದಕ್ಕೆ ಆಹಾರವನ್ನು ಕೊಡ್ತವು ಜೊತೆಗೆ ನೀರನ್ನು ಸಹಿತ ಒದಗಿಸ್ತೈತಿ ಅಂದ್ರೆ ಪರಿಸರದಲ್ಲಿ ನಾವೇನು ಮಾಡ್ತೀವಿ ಬೋರ್ವೆಲ್ಗಳನ್ನು ತೆಗಿತೀವಿ ಬಾವಿಯ ಮುಖಾಂತರ ಕೆರೆಗಳ ಮುಖಾಂತರ ನದಿ ಸರೋವರ ಇವುಗಳ ಮುಖಾಂತರ ಏನು ಮಾಡ್ತೀವಿ ನೀರನ್ನು ಸಹಿತ ಪಡೆದುಕೊಳ್ತೀವಿ ಅಂದ್ರೆ ಇದೇ ನಮ್ಮ ನಾಡಿನಲ್ಲಿ ಏನು ಮಾಡ್ತಾ ಇರ್ತೀವಿ ನಾವು ಉಸಿರಾಡ್ತೀವಿ ಆಹಾರವನ್ನು ಸೇವನೆ ಮಾಡ್ತೀವಿ ಜೊತೆಗೆ ನೀರನ್ನು ಸಹಿತ ಪಡೆದುಕೊಳ್ತೀವಿ ಇವು ಮೂರು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಎದಕ್ಕಾಗ ನಮ್ಮ ಬದುಕಿಗಾಗಿ ಜೀವಿಗಳ ಉಳಿವಿಗಾಗಿದೆ ಪ್ರತಿಯೊಂದು ಜೀವಿಯೂ ಸಹಿತ ಏನತಿ ತನ್ನ ಉಸಿರಾಟ ಕ್ರಿಯೆಯನ್ನು ಒಳಗೊಂಡತಿ ಜೊತೆಗೆ ಆಹಾರವನ್ನು ಕೊಡಲಿ ಸೇವನೆ ಮಾಡ್ತಾ ಇರ್ತವು ಕೆಲವೊಂದು ಪ್ರಾಣಿಗಳು ಏನಿರ್ತವೆ ಸ್ವಪೋಷಕ ಪ್ರಾಣಿಗಳಿರ್ತವೆ ಇನ್ನು ಕೆಲವೊಂದು ಪ್ರಾಣಿಗಳು ಪರಪೋಷಕ ಪ್ರಾಣಿಗಳಾಗಿರ್ತವು ಯಾಕಂದ್ರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದ್ರ ಮೇಲೆ ಅವಲಂಬನೆಯನ್ನು ಹೊಂದಿರೋದಕ್ಕೆ ನಾವೇನಂತ ಕರಿತೀವಿ ಪರಪೋಷಕ ಉದಾಹರಣೆಗೆ ಮನುಷ್ಯನನ್ನು ನೋಡಿದಾಗ ಅಲ್ಲಿ ನಾವು ಮನುಷ್ಯರು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಏನಿದ್ದೀವಿ ಅವಲಂಬನೆಯನ್ನು ಹೊಂದಿದ್ದೀವಿ ಯಾಕಂದ್ರೆ ನಮ್ಗೆ ಆಹಾರವನ್ನು ಪಡೆದುಕೊಳ್ಬೇಕಾದ್ರೆ ಸಸ್ಯ ಮತ್ತು ಪ್ರಾಣಿಗಳ ಎರಡರೂ ಮೇಲೆ ನಿಯಮ ಇದೇನವ ಅವಲಂಬನೆಯನ್ನು ಹೊಂದಿದ್ದೀವಿ ಯಾಕಂದ್ರೆ ಕಾಳುಗಳಾಗಲಿ ಅಥವಾ ಸಿರಿಧಾನ್ಯಗಳಾಗಲಿ ಅಥವಾ ಅಲ್ಲಿ ಪ್ರಾಣಿಗಳಿಂದ ಸಿಗ್ತಕ್ಕಂತಹ ಹಾಲು ಇವುಗಳನ್ನು ಏನು ಮಾಡ್ತೀನವ ಪ್ರಾಣಿ ಮತ್ತು ಸಸ್ಯಗಳಿಂದ ಪಡೆದುಕೊಳ್ತೀವಿ ಹಾಗಾಗಿ ಮನುಷ್ಯ ಯಾವ ಜೀವಿದ ಪರಪೋಷಕ ಇನ್ನೊಂದ್ರ ಮೇಲೆ ಅವಲಂಬನೆಯನ್ನು ಹೊಂದಿದ ಸಸ್ಯಗಳು ಮಾತ್ರ ಏನಿದೆ ತಮ್ಮ
ಸಂಚಾರ ಕೂಡ ಏನಾಗಿರ್ತದೆ ಸುಖ ಸುಗಮಯವಾಗಿ ಸಾಗ್ತಾ ಇರ್ತದೆ ಇವೆಲ್ಲಕ್ಕೂ ಮರಗಳೇ ಆಧಾರ ಅಂದ್ರೆ ಉಸಿರಾಡೋದಕ್ಕಾಗಲಿ ಗಾಳಿಯನ್ನು ನಾವು ಬೇಕು ಜೊತೆಗೆ ನೀರು ಬೇಕು ಆಹಾರ ಬೇಕು ವೃಕ್ಷಗಳಂದ್ರೆ ಮರಗಳು ಬೇಕು ಹಸಿರಿನಿಂದ ಕಂಗೊಳಿಸ್ತಕ್ಕಂತಹ ಗಿಡ ಮರಗಳನ್ನು ಸಹಿತ ನಾವು ನೋಡ್ತಾ ಇರ್ತೀವಿ ಎಲ್ಲಕ್ಕೂ ಯಾವ್ದು ಆಧಾರ ಆಗಿರ್ತೈತೆ ಅಲ್ಲಿ ಮರಗಳೇ ಆಧಾರ ಆಗಿರ್ತವು ಇನ್ನು ಮರಗಳು ನಿಸರ್ಗದತ್ತ ವರ ಅಂದ್ರೆ ಇಲ್ಲೇನೈತಿ ಮರಗಳು ನಿಸರ್ಗವಿತ್ತ ವರವಾಗಿತ್ತು ನಿಸರ್ಗಕ್ಕ ಕೊಡ್ತಕ್ಕಂಥವನ್ನ ವರ ಅಂತ ಕೂಡ ನಾವು ಇದಕ್ಕೆ ಹೇಳಬಹುದು ಇನ್ನು ಮುಂದಿನದಾಗಿ ಮತ್ತೆ ಒಂದು ಹಾಡಿನಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಸಾರಾಂಶ ಇರುತ್ತೆ ನೋಡ್ರಿ ಕಾಡಿನಲ್ಲಿ ನಾಡಿಲ್ಲ ಅಂದ್ರಲ್ಲಿ ಕಾಡಿನಲ್ಲಿ ನಾಡಿಲ್ಲ ಕಾಡಿನಲ್ಲೇ ನಾಡಿಲ್ಲ ಕಾಡಿನಿಂದಲೇ ನಾಡು ನಾಡಿನಿಂದಲೇ ಕಾಡು ಅಂತ ಕೂಡ ನಾವು ಹೇಳಬಹುದು ಯಾಕಂದ್ರೆ ಕಾಡು ಬೇಕು ನಾವು ಕಾಡಿನಲ್ಲಿ ಅನೇಕ ಜೀವಿಗಳು ವಾಸಸ್ಥಳವನ್ನು ಹೊಂದಿರ್ತವೆ ಪ್ರಾಣಿ ಪಕ್ಷಿಗಳು ಅಲ್ಲೇ ಏನು ಮಾಡ್ತವೆ ವಾಸವನ್ನು ಹೊಂದಿರ್ತವೆ ಮರವಿಲ್ಲದೆ ಫಲವಿಲ್ಲ ಇನ್ನು ಮರಗಳಿಲ್ಲದ ಫಲವಿಲ್ಲ ನಮಗೆ ಹಣ್ಣುಗಳು ಬೇಕಾದ್ರೆ ನಾವು ಯಾವುದನ್ನು ಪಡೆದುಕೊಳ್ತೀವಿ ಮರಗಳಿಂದನ ಪಡೆದುಕೊಳ್ತೀವಿ ಮರ ಇದ್ರೂ ನಮಗೇನತಿ ಫಲ ಸಿಗ್ತೈತಿ ಇನ್ನ ಜೊತೆಗೆ ಮೇವಿಲ್ಲದ ಮೃಗವಿಲ್ಲ ಪ್ರಾಣಿಗಳು ಏನು ಮಾಡ್ತಾವೆ ತಮ್ಮ ಆಹಾರಕ್ಕಾಗಿ ಮೇವನ್ನು ಅವಲಂಬನೆಯನ್ನು ಮಾಡಿರ್ತಾವೆ ಅಂದ್ರೆ ಹುಲ್ಲನ್ನು ಸೇವನೆ ಮಾಡ್ತಾ ಇರ್ತವೆ ಅಂದ್ರೆ ಮೇವಿಲ್ಲದೆ ಮೃಗವಿಲ್ಲ ಇದಿಲ್ಲದೆ ಬದುಕಿಲ್ಲ ಇವು ಯಾವೂ ಇಲ್ಲ ಅಂದ್ರೆ ನಮ್ಮ ಬದುಕನ್ನು ನಡೆಸೋದಕ್ಕೆ ಸಾಧ್ಯವೇ ಆಗಂಗಿಲ್ಲ ಈ ರೀತಿಯ ಕೊನೆಯಲ್ಲಿ ಅಲ್ಲಿ ಹಾಡಿನಲ್ಲಿರೋ ಅರ್ಥವನ್ನು ನಾವು ನೋಡಿದ್ವಿ ಇನ್ನು ನೀವು ಮನೆಯಲ್ಲಿ ಏನು ಮಾಡಬೇಕಂದ್ರೆ ಮರದ ಹೆಸರು ಮತ್ತು ಅವುಗಳ ಉಪಯೋಗ ಒಂದು ಸೈಡ್ ಏನು ಮಾಡ್ರಿ ಮರಗಳ ಹೆಸರನ್ನು ಬರೀರಿ ಒಂದು ಸೈಡ್ ಏನು ಮಾಡ್ರಿ ಅವುಗಳ ಉಪಯೋಗ ಪ್ರತಿಯೊಂದು ಮರದಿಂದ ಒಂದೊಂದು ಉಪಯೋಗವನ್ನು ಪಡಿತೀವಿ ಆ ಉಪಯೋಗ ಯಾವುದ ಅನ್ನೋದನ್ನಲ್ಲಿ ಬರೀಬೇಕು ಇನ್ನು ಕಾಡಿನ ನಾಶದ ಪ್ರಮಾಣ ಹೆಚ್ಚಾಗುತ್ತಿದೆ ಅಂದರೆ ಕಾಡಿನ ನಾಶದ ಪ್ರಮಾಣ ಏನಾಗತ್ತಿ ಹೆಚ್ಚಾಗತ್ತೆ ಯಾಕಂದ್ರೆ ಮನುಷ್ಯನ ಬೇಡಿಕೆ ಹೆಚ್ಚಾದಂತೆ ಉತ್ಪನ್ನಗಳು ಕಡಿಮೆ ಉತ್ಪತ್ತಿ ಆಗಕತ್ತು ಅಂದ್ರೆ ಅಲ್ಲಿ ಏನಾಗತ್ತಿ ಬೇಡಿಕೆಗೆ ಅನುಗುಣವಾಗಿ ನಾವು ಏನು ಮಾಡ್ಬೇಕಾಗತ್ತಿ ವಸ್ತುಗಳನ್ನು ಪಡೆದುಕೊಳ್ಬೇಕಾಗತ್ತಿ ಹಾಗಾಗಿ ನಾವು ಏನು ಮಾಡಬೇಕು ಬೇಡಿಕೆಗಳು ಸಹಿತ ಮಿತವಾಗಿರಬೇಕು ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಒಂದು ವಸ್ತು ಆದರೂ ಸರಿ ಅಲ್ಲಿ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾವು ಏನು ಮಾಡಬೇಕು ಉಪಯೋಗಿಸ್ಕೊಳ್ಬೇಕು ಅನಾವಶ್ಯಕವಾಗಿ ಯಾವುದೇ ವಸ್ತುವನ್ನು ನಾವು ಅಲ್ಲಿ ಬಳಕೆಗೆ ತೆಗೆದುಕೊಳ್ಬಾರ್ದು ಇನ್ನು ಭೂಮಿಯ ಮೇಲೆ ಬದುಕುತ್ತಿರುವ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಏನೈತಿ ಅರ್ಧಕ್ಕಿಂತ ಹೆಚ್ಚಿನವು ಕಾಡನ್ನೇ ಆಶ್ರಯಿಸಿವೆ ಅಂದರೆ ಭೂಮಿಯ ಮೇಲೆ ಬದುಕುತ್ತಿರುವ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಎಲ್ಲಿ ವಾಸವನ್ನು ಮಾಡಿದವ ಕಾಡಿನಲ್ಲೇ ಆಶ್ರಯಿಸಿವೆ ಅಂದರೆ ಆಶ್ರಯ ತಾಣವನ್ನು ಕಾಡಿನಲ್ಲೇ ಬೆಳೆಸಿಕೊಂಡಿದವು ಕಾಡಿನಲ್ಲೇ ಪ್ರಾಣಿಗಳನ್ನು ನಾವು ನೋಡ್ತೀವಿ ಜೊತೆಗೆ ಕಾಡನ್ನು ನಾಶ ಮಾಡಿರೋ ಎಲ್ಲ ಪ್ರಾಣಿಗಳು ಏನು ಬರ್ತಾವೆ ನಾಡಿಗೆ ಬರ್ತಾವೆ ಅಂದರೆ ನಾಡಿಗೆ ಬಂದು ಏನು ಮಾಡ್ತಾವೆ ತೊಂದರೆಯನ್ನು ಕೊಡ್ತಾಯಿರ್ತವೆ ಕಾಡಿನ ಪ್ರಾಣಿಗಳು ಕಾಡಿನಲ್ಲೇ ಇರಬೇಕು ಈ ಹುಲಿ ಸಿಂಹ ಚಿರತೆ ಜಿಂಕೆ ಜಿರಾಫೆ ಇವೆಲ್ಲ ಏನು ಮಾಡ್ತಿರ್ತಾವೆ ತಮ್ಮ ಆಶ್ರಯ ಸ್ಥಾನಕ್ಕಾಗಿ ಕಾಡನ್ನು ಅವಲಂಬನೆಯನ್ನು ಮಾಡಿ ಅದೇ ಕಾಡಿನಲ್ಲಿ ವಾಸಸ್ಥಳವನ್ನು ಹಮ್ಮಿಕೊಂಡಿರ್ತಾವೆ ನಾವು ಅದನ್ನೇ ನಾಶ ಮಾಡಿದ್ರೆ ಇರೋದಕ್ಕೆ ವಾಸಸ್ಥಳ ಬೇಕಲ್ಲ ಹಾಗಾಗಿ ಅವು ಏನು ಮಾಡ್ತಾವೆ ನಾಡಿಗೆ ಬರ್ತಾವೆ ಆದ್ದರಿಂದ ನಾವೇನು ಮಾಡಬೇಕಲ್ಲಿ ಕಾಡನ್ನು ಯಾವುದೇ ಕಾರಣಕ್ಕೆ ನಾಶವನ್ನು ಮಾಡಬಾರ್ದು ಇನ್ನು ನಾವು ಪಟ್ಟಣಗಳಲ್ಲಿ ಜೀವಿಸುತ್ತಿದ್ದರು ಆಹಾರ ಬಟ್ಟೆ ವಸತಿ ಔಷಧಿಗಳು ಉರೋಗಗಳು ಇವೇನತಿ ನಾವು ಎದರಿಂದ ಎದ್ರ ಮೂಲಕ ಪಡೆದುಕೊಳ್ತೀವಿ ಔಷಧಿಗಳ ನಿರ್ಮಾಣ ಸಾಮಗ್ರಿಗಳು ಹಾಗೂ ಇತರ ಪದಾರ್ಥಗಳಿಗಾಗಿ ನಾವೇನು ಮಾಡಿದ್ವಿ ಕಾಡನ್ನು ಅವಲಂಬಿಸಿದವು ಅಂದರೆ ಆಹಾರಕ್ಕಾಗಿ ತದನಂತರ ಬಟ್ಟೆಗಳು ಜೊತೆಗೆ ವಸತಿ ಉರುವಲುಗಳು ಅಂದರೆ ಕಟ್ಟಿಗೆಗಳು ಅಡುಗೆಯನ್ನು ಮಾಡೋದಕ್ಕೆ ಏನು ಮಾಡ್ತಾರೆ ಮೊದಲ ಸೌದೆ ಒಲೆಗಳನ್ನು ಉಪಯೋಗಿಸ್ತಾ ಇದ್ರು ಇವಾಗೆಲ್ಲ ಮನೆಯಲ್ಲಿ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಗ್ಯಾಸ್ಗಳನ್ನು ಮಾಡ್ತಾರೆ ಸೌದೆ ಕಡಿಮೆ ಇದೆ ಅಂದ್ರೆ ಉರುವಲುಗಳು ಬೇಕಾದ್ರೆ ಕಾಡಿಗೆ ಹೋಗಿ ಏನು ಮಾಡ್ತಾ ಇದ್ರು ಕಟ್ಟಿಗೆಯನ್ನು ಕಡಿದುಕೊಂಡು ಬರ್ತಾ ಇದ್ರು ಜೊತೆಗೆ ಔಷಧಿಗಳು ಅಂದರೆ ಕೆಲವು ಮರಗಳಿಂದ ನಾವು ಔಷಧೀಯ ಗುಣಗಳನ್ನು ಹೊಂದಿದ್ದವು ಅದನ್ನು ನಾವು ಏನು ಮಾಡ್ತೀವಿ ತೆಗೆದುಕೊಂಡು ಬರ್ತಿರ್ತೀವಿ ಇನ್ನು ಇತರ ಪದಾರ್ಥಗಳಿಗಾಗಿ ಕಾಡುಗಳನ್ನು ಅವಲಂಬಿಸಿವೆ ಅದರ ಅಷ್ಟ ಅಲ್ಲದ ಜೊತೆಗೆ ಇನ್ನೂ ಹತ್ತು ಹಲವಾರು ಉಪಯೋಗ
ಕಾಡಿಗೆ ಸಹಿತ ನಾವು ಏನು ಮಾಡ್ತೀವಿ ಕಾಡನ್ನು ಅವಲಂಬನೆಯನ್ನು ಮಾಡಿ ಅದನ್ನು ಏನು ಮಾಡಿದ್ದೀವಿ ನಾವು ಕಾಡಿನಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ದಿನನಿತ್ಯದ ಬಳಕೆಗೆ ಉಪಯೋಗಿಸ್ಕೊಳ್ತಾ ಇದ್ವಿ. ಇನ್ನು ಬರ್ತಕ್ಕಂಥ ನಾಳೆ ಅವಧಿಯಲ್ಲಿ ಏನು ಮಾಡೋಣ, ಅರಣ್ಯ ಸಂರಕ್ಷಣೆ ಬಗ್ಗೆ ಯಾವ ಘೋಷಣೆಗಳು ಅದಾವು, ಜೊತೆಗೆ ಅಲ್ಲಿ ಇನ್ನೂ ಹಲವಾರು ಸ್ಪರ್ಶಗಳು ಬರ್ತವೆ, ಅವುಗಳ ಪರಿಚಯವನ್ನು ಏನು ಮಾಡೋಣ ಮತ್ತೆ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.